ನಮಸ್ಕಾರ ಸ್ನೇಹಿತರೆ ನಾನು ಶೇಷಕೃಷ್ಣ ಭಟ್ ಶ್ರೀಮಂತರಾಗಬೇಕು ಅಂತ ಹೇಳಿ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ದುಡಿಯುವಂತ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತಾನು ಶ್ರೀಮಂತನಾಗ್ಬೇಕು ಅಂತೇಳಿ ಸದಾ ಅನ್ಕೊಂಡಿರ್ತಾರೆ ಯಾಕೆಂತ ಹೇಳಿದ್ರೆ ತಮ್ಮ ಸುತ್ತಮುತ್ತ ಇರುವಂತ ಜನ ಅಥವಾ ತಮ್ಮ ಜೊತೆಗೆ ಓಡಾಡ್ತಾ ಇರುವಂತ ಜನ ಅವರ ಆ ಶ್ರೀಮಂತಿಕೆಯ ಲೈಫ್ ಅನ್ನ ನೋಡಿ ತಾನು ಕೂಡ ಶ್ರೀಮಂತನಾಗಬೇಕು ಅಂತೇಳಿ ಅನ್ಕೊಳ್ತಾರೆ ಅದು ಖಂಡಿತವಾಗ್ಲೂ ತಪ್ಪಲ್ಲ ಆದ್ರೆ ಹೇಗೆ ಶ್ರೀಮಂತರಾಗೋದು ಅಂತ ಕೇಳಿದ್ರೆ ಬಹಳಷ್ಟು ಮಂದಿ ಅಂದ್ಕೊಳ್ಳೋದೇನು ಅಂತ ಹೇಳಿದ್ರೆ ಶ್ರೀಮಂತರಾಗಬೇಕು ಹೇಳಿದ್ರೆ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ ಮಾಡಿದರೆ ಮಾತ್ರ ನಾವು ಶ್ರೀಮಂತರಾಗೋದಕ್ಕೆ ಸಾಧ್ಯ ತಿಂಗಳು ತಿಂಗಳು ಸ್ಯಾಲ್ರಿ ತಗೊಂಡು ಈ ಥರ ಕೆಲಸ ಮಾಡಿಕೊಂಡು ಶ್ರೀಮಂತರಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಬಹಳಷ್ಟು ಮಂದಿ ಅಂದ್ಕೊಂಡಿರ್ತಾರೆ ಬಟ್ ಸ್ನೇಹಿತರೆ ನೆನಪಿರ್ಲಿ ನಮ್ಮ ಸುತ್ತಮುತ್ತ ನೀವು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದರೆ ಎಲ್ಲರೂ ಕೂಡ ಬಿಸ್ನೆಸ್ ಮಾಡಿ ಶ್ರೀಮಂತರಾದವರಲ್ಲ ಅದರ ಬದಲಾಗಿ ಸ್ಯಾಲ್ರಿ ತಗೊಂಡೆ ಸ್ಯಾಲ್ರಿಡ್ ಪರ್ಸನ್ಸೆ ಇವತ್ತು ಕೋಟ್ಯಾಧಿಪತಿಗಳಾದಂಥವ್ರು ಇದ್ದಾರೆ ಹಾಗಿದ್ರೆ ಹೇಗೆ ಸ್ಯಾಲ್ರಿ ತಗೊಂಡು ಕೋಟ್ಯಾಧಿಪತಿಗಳಾಗೋದಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇದೆ ಅಂತೇಳಿ ಅವರು ತೋರಿಸ್ಕೊಟ್ಟಿದ್ದಾರೆ ನೋಡಿ ರೆಗ್ಯುಲರ್ ಆಗಿ ಸೇವ್ ಮಾಡೋದು ಅಷ್ಟೇ ಅಲ್ದೇನೆ ಅದನ್ನ ಇನ್ವೆಸ್ಟ್ ಮಾಡೋದು ಅದಕ್ಕೆ ಸಂಬಂಧಪಟ್ಟಂತೆ ರಿಸರ್ಚ್ ಮಾಡಿಕೊಂಡು ಹಣವನ್ನು ಹೂಡಿಕೆ ಮಾಡಿದ್ದೇ ಆದಲ್ಲಿ ಸ್ಯಾಲ್ರಿ ತಗೊಳ್ಳುವಂತವರು ಕೂಡ ಶ್ರೀಮಂತರಾಗೋದಿಕ್ಕೆ ಸಾಧ್ಯ ಕೋಟ್ಯಾಧಿಪತಿಗಳಾಗೋದಿಕ್ಕೆ ಸಾಧ್ಯ ಇದೆ ನಮ್ಮ ಕರಿಯರನ್ನು ನಾವು ಸ್ಟಾರ್ಟ್ ಮಾಡಿದಾಗ ತುಂಬ ಜನ ಹೇಳ್ತಾರೆ ಹೇಳಿದ್ರೆ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಗಳು ಹೇಳ್ತಾರೆ ನೀವು ದುಡಿಯೋದ್ರಲ್ಲಿ ಐವತ್ತು ಪರ್ಸೆಂಟನ್ನು ಸೇವಿಂಗ್ಸ್ ಸೇವಿಂಗ್ಸಲ್ಲಿ ಹಾಕಿ ಅಥವಾ ಹೂಡಿಕೆ ಮಾಡಿ ಅಂತ ಆಗುತ್ತಾ ನಾವು ದುಡಿಯೋದೇ ಏನು ಸಂಬಳಕ್ಕೋಸ್ಕರ ಆ ಸಂಬಳ ಬಂದಾಗ ಅದರಲ್ಲಿ ಐವತ್ತು ಪರ್ಸೆಂಟ್ ತಗೊಂಡೋಗಿ ಇನ್ವೆಸ್ಟ್ ಮಾಡಿ ಸೇವ್ ಮಾಡಿ ಹೇಳಿದ್ರೆ ಹೇಗೆ ಸಾಧ್ಯ ಸೊ ಇದು ತುಂಬ ಜನ ಕೇಳುವಂಥ ಪ್ರಶ್ನೆ ಸೊ ಸಾಮಾನ್ಯವಾಗಿ ಎಲ್ಲರೂ ಕೂಡ ಇದನ್ನ ಎದುರಿಸಿರ್ತಾರೆ ಸೊ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡಿಯುವಂಥವರು ಅದರಲ್ಲಿ ಅರ್ಧದಷ್ಟು ಕೊಂಡೋಗಿ ಸೇವಿಂಗಿಗೋ ಇನ್ವೆಸ್ಟ್ಮೆಂಟೋ ಮಾಡಿದ್ರೆ ಜೀವನದ ಖರ್ಚಿಗೆ ಏನು ಮಾಡೋದು ಎಲ್ಲಿ ಹೋಗೋದು ಸೊ ಎಲ್ಲಿ ನಾವು ಹಣ ಉಳಿಸೋದಿಕ್ಕಾಗತ್ತೆ ಅಂತ ಹೇಳುವಂಥ ಪ್ರಶ್ನೆನೇ ಇಲ್ಲಿ ಬರುತ್ತೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಬೇಸಿಕ್ ನೆಸೆಸಿಟಿ ಅಂತ ಹೇಳುವಂಥದ್ದು ಇದೆಯಲ್ಲ ಅದು ಇಂಪಾರ್ಟೆಂಟು ಅದಕ್ಕೋಸ್ಕರನೇ ಎಲ್ಲರೂ ದುಡಿಯೋದು ಅದನ್ನು ನೀವು ಮಾಡಲೇಬೇಕಾಗತ್ತೆ ಹಾಗಾಗಿ ಹೆಚ್ಚಿನವರು ಈ ಈ ಸೇವಿಂಗ್ಸ್ ಅಥವಾ ಹೂಡಿಕೆ ಮಾಡೋದಕ್ಕೆ ತೊಡಗೋದೇ ಇಲ್ಲ ಸ್ಟಾರ್ಟೇ ಮಾಡಲ್ಲ ಸೊ ಸ್ಟಾರ್ಟ್ ಮಾಡೋದಿದೆಯಲ್ಲ ಈ ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗ್ಸ್ ಅದು ತುಂಬ ಇಂಪಾರ್ಟೆಂಟು ಅದನ್ನು ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದರೆ ನಿಮಗೆ ಬೇಕಾದಷ್ಟು ಹಣವನ್ನು ಗಳಿಸೋದಿಕ್ಕೂ ಆಗಲ್ಲ ನೀವು ಶ್ರೀಮಂತರಾಗೋದಿಕ್ಕೂ ಕೂಡ ಸಾಧ್ಯ ಆಗಲ್ಲ ಹಾಗಾಗಿ ಇನ್ವೆಸ್ಟ್ಮೆಂಟ್ ಆಗಲಿ ಸೇವಿಂಗ್ಲಾಗಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು ಹಾಗಾದಾಗ ಮಾತ್ರ ನಿಮಗೆ ಬೇಗ ನಿವೃತ್ತಿನೂ ಆಗ್ಬೋದು ಆ ನಿವೃತ್ತಿಯ ನಂತರ ಒಂದು ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರೋದಕ್ಕೆ ಸಾಧ್ಯ ಇದೆ ಸಾಮಾನ್ಯವಾಗಿ ಇಪ್ಪತ್ತ ಮೂರರಿಂದ ಇಪ್ಪತ್ತೈದು ವರ್ಷದೊಳಗಡೆ ನೀವು ಕರೆಕ್ಟಾಗಿ ದುಡಿಯುವಂಥ ಹಣವನ್ನು ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದರೆ ನೀವು ನಿವೃತ್ತಿಯಾಗುವಂಥ ಸಂದರ್ಭದಲ್ಲಿ ನಿಮ್ಮ ಕೈಯಲ್ಲಿ ದೊಡ್ಡ ಮೊತ್ತದ ಹಣ ಇರುವಂಥ ಎಲ್ಲ ಸಾಧ್ಯತೆಗಳು ಖಂಡಿತವಾಗ್ಲೂ ಇರ್ತವೆ ಬಟ್ ಅದನ್ನು ಕರೆಕ್ಟಾಗಿ ನೀವು ಮಾಡಲೇಬೇಕಾಗತ್ತೆ ಒಂದು ವೇಳೆ ಕರೆಕ್ಟಾಗಿ ಹೂಡಿಕೆ ಅಥವಾ ಸೇವಿಂಗ್ಸ್ ನೀವು ಮಾಡ್ಕೊಂಡು ಬಂದ್ರಿ ಅಂತ ನೀವು ಈ ಸ್ಯಾಲ್ರಿ ಎಷ್ಟು ಪಡ್ಕೊಳ್ತೀರಿ ಅಷ್ಟೇ ಹಣವನ್ನು ಇಂಟ್ರೆಸ್ಟ್ ರೂಪದಲ್ಲಿ ನೀವು ಹೂಡಿಕೆ ಮಾಡಿದಂಥ ಹಣದಲ್ಲಿ ಗಳಿಸೋದಕ್ಕೂ ಕೂಡ ಸಾಧ್ಯ ಇದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಶಿಸ್ತು ತುಂಬಾ ಇಂಪಾರ್ಟೆಂಟು ಸೊ ಇಲ್ಲಿ ಯಂಗ್ಸ್ಟರ್ಸ್ಗೆ ಬೇರೆದೇ ರೀತಿಯಾದಂಥ ಮೆಥಡ್ ಇದೆ ಸೇವಿಂಗ್ಸ್ ಮಾಡೋದು ಅಥವಾ ಹೂಡಿಕೆ ಮಾಡೋದು ಅದೇ ಥರ ಎಕ್ಸ್ಪೀರಿಯನ್ಸ್ಡ್ ಅಂತೇಳಿ ಬಂದಾಗ ಅವರಿಗೂ ಕೂಡ ಬೇರೆದೇ ರೀತಿಯಾದಂಥ ಮೆಥಡನ್ನು ಫಾಲೋ ಮಾಡಬೇಕಾಗತ್ತೆ ಸೊ ಇಲ್ಲಿ ಬೇಸಿಕ್ ನೀಡ್ಸಿಗೆ ಎಷ್ಟು ಖರ್ಚು ಮಾಡಬೇಕು ಗೆ ಎಷ್ಟು ಖರ್ಚು ಮಾಡಬೇಕು ಇನ್ವೆಸ್ಟ್ಮೆಂಟ್ ಎಷ್ಟು ಪರ್ಸೆಂಟ್ ಮಾಡಬೇಕು ಇದು ನಿಜಕ್ಕೂ ಕೂಡ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದಂಥ ವಿಷಯ ಆಮೇಲೆ ಇದು ನಾನು ಮಾಡೋದಕ್ಕಾಗಲ್ಲ ನೀವು ಮಾಡೋದಕ್ಕಾಗಲ್ಲ ಅಂತಲ್ಲ ಎಲ್ಲರೂ ಕೂಡ ಮಾಡ್ಬೋದು ನಿಮ್ಮ ಕರಿಯರ್ಗೆ ಇದು ತುಂಬ ಇಂಪಾರ್ಟೆಂಟು ನಿಮ್ಮ ಕರಿಯರ್ ಸ್ಟಾರ್ಟ್ ಮಾಡುವಾಗಲೇ ಇದನ್ನು ನೀವು ಫಾಲೋ ಮಾಡಿದರೆ ಡೆಫಿನೆಟ್ಲಿ ನೀವು ಕೂಡ ಜೀವನದಲ್ಲಿ ಶ್ರೀಮಂತರಾಗೋದಿಕ್ಕೆ ಸಾಧ್ಯ ಇದೆ ಹಾಗಿದ್ರೆ ಶ್ರೀಮಂತರಾಗುವಂತಹ ಆ ರೂಲ್ ಯಾವುದು ಫಿಫ್ಟಿ ತರ್ಟಿ ಟ್ವೆಂಟಿ ರೂಲ್ ಆಫ್ ಮನಿ ಅಂತ ನಾವು ಇದನ್ನ ಹೇಳ್ತೀವಿ ಐವತ್ತು ಮೂವತ್ತು ಇಪ್ಪತ್ತು ರೂಲ್ ಆಫ್ ಮನಿ ಅಂತೇಳಿ ಈ ರೂಲ್ನ ಹೆಸರು ಹಾಗಿದ್ರೆ ಈ ಫಿಫ್ಟಿ ತರ್ಟಿ ಟ್ವೆಂಟಿ ರೂಲ್ ಆಫ್ ಮನಿಯ ಅರ್ಥ ಏನು ಅಂತ ಕೇಳಿದರೆ ಇದರಲ್ಲಿ ಬೇಸಿಕ್ ನೀಡ್ಸ್ಗೆ ನೀವೆಷ್ಟು ಖರ್ಚು ಮಾಡಬೇಕು ಅದಾದ್ಮೇಲೆ ವಾಂಡ್ಸ್ ಅಥವಾ ನಿಮ್ಮ ಆಸೆಯನ್ನು ಪೂರೈಸೋದಕ್ಕೆ ಎಷ್ಟು ಖರ್ಚು ಮಾಡಬೇಕು ಹಾಗೆಯೇ ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗ್ಸ್ ಅಂತೇಳಿ ಬಂದರೆ ಅಲ್ಲಿ ಎಷ್ಟು ಖರ್ಚು ಮಾಡಬೇಕು ಅಥವಾ ಅಲ್ಲಿ ಎಷ್ಟು ಹಣ ಹಾಕಬೇಕು ಅಂತೇಳಿ ಈ ರೂಲ್ ಹೇಳ್ಕೊಡುತ್ತೆ ಸೊ ಮೊದಲನೇದಾಗಿ ನಾವಿಲ್ಲಿ ತಗೊಳ್ಳೋದಿದ್ರೆ ಫಿಫ್ಟಿ ಪರ್ಸೆಂಟ್ ಈ ಫಿಫ್ಟಿ ಪರ್ಸೆಂಟ್ ಅಂತ ಹೇಳುವಂಥದ್ದು ಇದೆಯಲ್ಲ ಇದು ಬೇಸಿಕ್ ನೀಡ್ಸಿಗೆ ಸಂಬಂಧಪಟ್ಟಿದ್ದು ಸೊ ಬೇಸಿಕ್ ನೀಡ್ಸ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಅದಕ್ಕೋಸ್ಕರನೇ ದುಡಿಯೋದು ಅಂತ ನಾವು ಹೇಳ್ಬೋದು ಅದು ನೀವು ಇರುವಂಥ ಮನೆ ಅಥವಾ ಆ ಮನೆಯ ರೆಂಟ್ ಕೊಡೋದಿರ್ಬೋದು ಅಥವಾ ನೀವೇನಾದರೂ ಮನೆಯನ್ನು ಪರ್ಚೇಸ್ ಮಾಡಿದ್ರಿ ಅಂತೇಳಿದ್ರೆ ಅದಕ್ಕೆ ಕಟ್ಟುವಂಥ ಇ ಎಮ್ ಐ ಇರ್ಬೋದು ಅದಷ್ಟೇ ಅಲ್ಲದೆ ಊಟ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಈ ಊಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡುವಂಥ ಖರ್ಚು ಅದಷ್ಟೇ ಅಲ್ದೇ ಬಟ್ಟೆ ಸೊ ಇಲ್ಲಿ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ ರೋಟಿ ಕಬ್ಡ ಮಕಾನ ಅಂತ ಹೇಳ್ತೀವಲ್ಲ ಇದು ಬೇಸಿಕ್ ನೀಡ್ಸು ಪ್ರತಿಯೊಬ್ಬರಿಗೂ ಕೂಡ ಇರಬೇಕು ಸೊ ಅದಷ್ಟೇ ಅಲ್ದೇ ಟ್ರಾನ್ಸ್ಪೋರ್ಟೇಷನ್ನು ಅದು ಕೂಡ ಬರುತ್ತೆ ಅದಾದಮೇಲೆ ಫೋನ್ ಬಿಲ್ ಬರುತ್ತೆ ವಾಟರ್ ಬಿಲ್ ಬರುತ್ತೆ ಅದಷ್ಟೇ ಅಲ್ದೇ ಎಲೆಕ್ಟ್ರಿಕ್ ಬಿಲ್ ಬರುತ್ತೆ ಸೊ ಇದೆಲ್ಲವನ್ನು ಕೂಡ ನೀವು ಬೇಸಿಕ್ ನೀಡ್ಸಿಗೆ ಸೇರಬೇಕು ಅಂದರೆ ಮೂಲಭೂತ ಅವಶ್ಯಕತೆಗಳು ಅಂತ ನಾವು ಹೇಳ್ತೀವಿ ಸೊ ಇದಕ್ಕೆ ನೀವು ಫಿಫ್ಟಿ ಪರ್ಸೆಂಟನ್ನು ಖರ್ಚು ಮಾಡ್ತೀರಿ ಮಾಡಲೇಬೇಕಾಗುತ್ತೆ ಯಾಕೆಂದ್ರೆ ನೀವು ದುಡಿಯೋದೆ ಅದೇ ಕಾರಣಕ್ಕೆ ಸೊ ಇಲ್ಲಿ ಐವತ್ತು ಪರ್ಸೆಂಟ್ ಅಂತ ಹೇಳಿದಾಗ ನಿಮಗೆ ಈಸಿಯಾಗಿ ಗೊತ್ತಾಗಬೇಕು ಅಂತೇಳಿದ್ರೆ ನಾನೊಂದು ಉದಾಹರಣೆ ಸಮೇತ ತಗೊಳ್ತೀನಿ ಇಲ್ಲಿ ಸೊ ಉದಾಹರಣೆಗೆ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಅಂತೇಳಿ ಇಟ್ಕೊಳ್ಳೋಣ ಈಗಿನ ಕಾಲದಲ್ಲಿ ಇಪ್ಪತ್ತು ಸಾವಿರ ಅಂತೂ ಡೆಫಿನೆಟ್ಲಿ ಎಲ್ರಿಗೂ ಸಂಬಳ ಇದ್ದೇ ಇರುತ್ತೆ ಸೊ ಮೊದಲನೇ ಸಾಲರಿಯೇ ತುಂಬ ಜನ ಇಪ್ಪತ್ತು ಸಾವಿರ ತಗೊಳ್ತಾರೆ ಹಾಗಾಗಿ ನಾನೊಂದು ಆಲ್ನಡಿ ಎವರೇಜ್ ಇಪ್ಪತ್ತು ಸಾವಿರ ಅಂತ ತಗೊಳ್ತಾ ಇದ್ದೀನಿ ಇಪ್ಪತ್ತು ಸಾವಿರ ಹೇಳಿ ನಾವು ಸಂಬಳ ಅಂತೇಳಿ ತಗೊಂಡಾಗ ಸೊ ಇದರಲ್ಲಿ ಮಂತ್ಲಿ ನಾವು ಲೆಕ್ಕಾಚಾರ ಹಾಕ್ತಾ ಇರೋದು ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿದ್ರೆ ಹತ್ತು ಸಾವಿರ ಇಪ್ಪತ್ತು ಸಾವಿರದ ಅರ್ಧ ಹತ್ತು ಸಾವಿರ ಸೊ ಈ ಹತ್ತು ಸಾವಿರವನ್ನ ನೀವು ಬೇಸಿಕ್ ನೀಡ್ಸ್ಗೋಸ್ಕರ ಖರ್ಚು ಮಾಡ್ಬೋದು ಆಗಲೇ ಹೇಳಿದಂಗೆ ರೋಟಿ ಕಪ್ಪಡ ಮಕಾನ ಫೋನ್ ಬಿಲ್ ವಾಟರ್ ಬಿಲ್ಲು ಎಲೆಕ್ಟ್ರಿಸಿಟಿ ಬಿಲ್ಲು ಹೀಗೆ ಮೂಲಭೂತ ಅವಶ್ಯಕತೆಗಳಿಗೆ ನೀವು ಇದನ್ನು ಖರ್ಚು ಮಾಡಬಹುದಾಗಿದೆ ಹಾಗಾಗಿ ಈ ಹತ್ತು ಸಾವಿರದ ಒಳಗಡೆ ನಿಮ್ಮ ಬೇಸಿಕ್ ನೀಡ್ಸ್ ಅನ್ನ ನೀವು ಪೂರೈಸಬೇಕು ಇಪ್ಪತ್ತು ಸಾವಿರ ಸಂಬಳ ಇದ್ರೆ ಆಮೇಲೆ ನೀವು ಅದನ್ನ ಲೆಕ್ಕಾಚಾರ ಹಾಕೊಳ್ಳಿ ಜಾಸ್ತಿ ಕಡಿಮೆ ಸಂಬಳ ಇತ್ತು ಅಂತ ಕರೆಕ್ಟ್ ಫಿಫ್ಟಿ ಪರ್ಸೆಂಟ್ ಅನ್ನು ನೀವು ಬೇಸಿಕ್ ಗೆ ಇಟ್ಕೊಳ್ಬೇಕು ಇನ್ನು ನೆಕ್ಸ್ಟ್ ಬರೋದೆ ತರ್ಟಿ ಪರ್ಸೆಂಟ್ ಯಾವುದಕ್ಕೆ ಇದು ವಾಂಟ್ಸ್ ಆಸೆಗಳು ಅಂತ ಹೇಳುವಂಥದ್ದು ಸಹಜ ಮನುಷ್ಯರಿಗೆ ಸೊ ಆ ಆಸೆಗಳನ್ನು ಪೂರೈಸೋದಕ್ಕೋಸ್ಕರ ಕೂಡ ಎಷ್ಟೋ ಜನ ದುಡಿತಾರೆ ಅದಕ್ಕೋಸ್ಕರ ಎಷ್ಟೋ ಖರ್ಚು ಮಾಡ್ತಾರೆ ಆದರೆ ಅತಿ ಆಸೆ ಗತಿಗೇಡು ಅಂತ ಹೇಳುವಂಥ ಮಾತಿದೆಯಲ್ಲ ಅದನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ನಿಮ್ಮ ಆಸೆಗಳು ಕೂಡ ಹದ್ದು ಬಸ್ತಿನಲ್ಲಿ ಇಟ್ಕೊಳ್ಬೇಕು ಬೌಂಡ್ರಿ ಒಳಗಡೆ ಇರಬೇಕಾಗತ್ತೆ ಸೊ ಇಲ್ಲಿ ಮೂವತ್ತು ಪರ್ಸೆಂಟ್ ನಿಮ್ಮ ಆಸೆಗೋಸ್ಕರ ನೀವು ಖರ್ಚು ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ಇದು ಬೇಸಿಕ್ ನೆಸೆಸಿಟಿ ಅಲ್ಲ ಹಾಗಿದ್ರೆ ಯಾವುದು ಆಸೆಗಳು ಅಂತ ಹೇಳಿದ್ರೆ ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡಿಕೊಂಡು ಕೆಲಸಕ್ಕೆ ಹೋಗ್ಬೋದು ಎಲ್ಲಿ ಬೇಕಾದರೂ ಹೋಗ್ಬೋದು ಆದರೆ ಅದು ಬೇಡ ನಾನು ಯಾಕೆ ಕಾರಲ್ಲಿ ಹೋಗಬಾರ್ದು ಅಂತ ನಿಮ್ಗೆ ಅನಿಸ್ಬೋದು ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಸೊ ಅದಕ್ಕೆ ನೀವು ಯಾವ ಥರ ಖರ್ಚು ಮಾಡಬೇಕು ಅಂತ ನೀವು ಪ್ಲ್ಯಾನ್ ಮಾಡಬೇಕು ಅದಷ್ಟೇ ಅಲ್ಲದೆ ನೆಕ್ಸ್ಟು ವೆಕೇಶನ್ಗೆ ಫಾರಿನ್ಗೆ ಹೋಗೋದು ಅಥವಾ ಬೇರೆಲ್ಲ ಸುತ್ತಾಡೋದಕ್ಕೆ ಹೋಗೋದು ಅದಷ್ಟೇ ಅಲ್ಲದೆ ಬಟ್ಟೆ ಅಂತ ಹೇಳುವಂಥದ್ದು ಬೇಸಿಕ್ ನೀಡ್ಸಲ್ಲಿ ಬಂತು ಆದರೆ ಇಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕೋದು ಅಥವಾ ಎಕ್ಸ್ಪೆನ್ಸಿವ್ ಬಟ್ಟೆಗಳನ್ನು ಪರ್ಚೇಸ್ ಮಾಡೋದು ಅದಷ್ಟೇ ಅಲ್ಲದೇ ದುಬಾರಿ ಫೋನನ್ನು ಪರ್ಚೇಸ್ ಮಾಡೋದು ಅಥವಾ ಕಾಸ್ಟ್ಲಿ ಟಿ ವಿ ಅಥವಾ ಕಾಸ್ಟ್ಲಿ ಕಂಪ್ಯೂಟರು ಹೀಗೆ ಕಾಸ್ಟ್ಲಿ ಅನ್ನು ಅಥವಾ ಐಷಾರಾಮಿ ವಸ್ತುಗಳನ್ನು ನಿಮ್ಮ ಆಸೆಯನ್ನು ಪೂರೈಸೋದಕ್ಕೋಸ್ಕರ ಅಲ್ಲಿ ಹಣವನ್ನು ಖರ್ಚು ಮಾಡೋದನ್ನು ನಾವು ವಾಂಡ್ಸ್ ಅಂತ ಹೇಳ್ತೀವಿ ಇದಕ್ಕೆ ನೀವು ಮೂವತ್ತು ಪರ್ಸೆಂಟ್ನಷ್ಟು ಮಾತ್ರ ಖರ್ಚು ಮಾಡಬೇಕು ಅಂದರೆ ಅಗತ್ಯತೆ ನೋಡ್ಕೊಂಡು ನೀವು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲೂ ಅಷ್ಟೇ ಮೂವತ್ತು ಪರ್ಸೆಂಟ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ಕಡಿಮೆ ಅಂಥೇಳಿ ನೀವು ಎಣಿಸ್ಬೇಕಾಗಿಲ್ಲ ನಿಮ್ಮ ಆಸೆಗಳನ್ನು ಪೂರೈಸೋದಕ್ಕೆ ಬೇಕಾದಷ್ಟು ಏನು ಪರ್ಸೆಂಟೇಜ್ ಇಲ್ಲಿ ಸಿಗುತ್ತೆ ಯಾಕೆಂಥೇಳ್ರೆ ಈಗ ಇಪ್ಪತ್ತು ಸಾವಿರದ ಎಕ್ಸಾಂಪಲ್ ತಗೊಂಡ್ವಲ್ಲ ಅಲ್ಲಿ ಹತ್ತು ಸಾವಿರ ರೂಪಾಯಿ ಬೇಸಿಕ್ ನೀಡ್ಸಿಗೆ ಹೋಯಿತು ಉಳಿದಂಥ ಹತ್ತು ಸಾವಿರದಲ್ಲಿ ಈ ವಾಂಡ್ಸ್ಗೋಸ್ಕರ ನಿಮ್ಮ ಆಸೆಗಳನ್ನು ಪೂರೈಸೋದಕ್ಕೋಸ್ಕರ ಆರು ಸಾವಿರ ರೂಪಾಯಿಯನ್ನು ನೀವು ಏನು ಖರ್ಚು ಮಾಡ್ಬೋದು ಬಟ್ ಏನೇ ಇದ್ದರೂ ಕೂಡ ಆರು ಸಾವಿರದ ಒಳಗಡೆನೆ ತಿಂಗಳ ಲೆಕ್ಕ ಹೇಳ್ತಾ ಇದ್ದೀನಿ ವರ್ಷ ಅಂತೇಳಿ ಬಂದಾಗ ಆರು ಹನ್ನೆರಡಲ್ಲಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಸೊ ಹಾಗಾಗಿ ಎಪ್ಪತ್ತೆರಡು ಸಾವಿರ ರೂಪಾಯಿಯನ್ನು ನೀವು ಹೆಂಗೆ ಆಸೆಗಳನ್ನು ಪೂರೈಸೋದಕ್ಕೆ ಖರ್ಚು ಮಾಡಬೇಕು ಅಂತ ಹೇಳೋದನ್ನು ನೀವು ಯೋಚನೆ ಮಾಡಬೇಕು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಖರ್ಚು ಮಾಡಿದರೆ ತುಂಬ ಒಳ್ಳೇದು ಬಟ್ ಆಸೆಗಳು ಅಂತ ಹೇಳಿದಾಗ ಪೂರೈಸೋದಕ್ಕೆ ಪ್ರಯತ್ನ ಪಡಿ ಬೇಡ ಅಂತ ಹೇಳಲ್ಲ ಸೊ ಈಗ ಇರುವಂಥ ವಿಷಯ ಇದೆಯಲ್ಲ ಇದು ತುಂಬ ಇಂಪಾರ್ಟೆಂಟು ಯಾಕೆ ಅಂತ ಹೇಳಿದ್ರೆ ಯಾವುದೇ ಕಾರಣ ಇಲ್ಲಿ ಏನೇ ಇರಲಿ ನೀವು ಬೇಸಿಕ್ ನೀಡ್ಸ್ಗೆ ವಾಂಟ್ಸ್ಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಖರ್ಚು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಬಟ್ ಇಪ್ಪತ್ತು ಪರ್ಸೆಂಟ್ ಅನ್ನ ನೀವು ಖಡಾಖಂಡಿತವಾಗ್ಲಿ ಇನ್ವೆಸ್ಟ್ಮೆಂಟ್ಗೂ ಅಥವಾ ಸೇವಿಂಗ್ಗೆ ಅಂತೇಳಿ ಎತ್ತಿಡ್ಲೇಬೇಕು ಅದು ಹೋಗ್ಲೇಬೇಕು ಎಮರ್ಜೆನ್ಸಿ ಫಂಡ್ ಅಂತೇಳಿ ನೀವು ಮೈಂಟೈನ್ ಮಾಡಲೇಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಆದಾಯದ ಇಪ್ಪತ್ತು ಪರ್ಸೆಂಟ್ ಪ್ರತಿ ತಿಂಗಳು ನೀವು ಎತ್ತಿಟ್ರಿ ಅಂತ ಆದರೆ ಖಂಡಿತವಾಗ್ಲು ನೀವು ಶ್ರೀಮಂತರಾಗೋದಕ್ಕೆ ಸಾಧ್ಯ ಇದೆ ಯಾಕಂದ್ರೆ ಈಗ ನಾವು ದುಡಿತಾ ಇರುವಂಥ ಸಂದರ್ಭದಲ್ಲಿ ಸೇವಿಂಗ್ಸು ಅಥವಾ ಇನ್ವೆಸ್ಟ್ಮೆಂಟ್ ಅಂತೇಳಿ ಯಾಕೆ ಹೇಳ್ತೀವಿ ಅಂತ ಹೇಳಿ ಅದು ನಮ್ಮ ಏನು ಭವಿಷ್ಯದ ದೃಷ್ಟಿಯಿಂದ ಅಥವಾ ದೂರ ಇಟ್ಕೊಂಡು ನಿವೃತ್ತಿಯ ನಂತರ ನಾವು ಜೀವನವನ್ನು ನಿರ್ವಹಿಸಬೇಕಲ್ಲ ಸೊ ಆಗ ನಮ್ಗೆ ಯಾರು ಸಂಬಳ ಕೊಡ್ತಾರೆ ಆ ಸಂದರ್ಭದಲ್ಲಿ ನಾವು ಈಗ ದುಡಿದಿರುವಂತಹ ಹಣವನ್ನ ಬಳಸ್ಕೊಳ್ಬೇಕಾಗತ್ತೆ ಅಷ್ಟೇ ಅಲ್ಲದೆ ಇವಾಗಂತೂ ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ ಯಾವುದೇ ಕಂಪನಿಗಳಾಗಲಿ ಅಥವಾ ಸರ್ಕಾರ ಕೂಡ ಅದನ್ನು ಇದು ಮಾಡ್ತಾ ಇಲ್ಲ ಸೊ ಹೀಗಿರಬೇಕಿದ್ರೆ ನಿಮಗೆ ನೀವೇ ನಿವೃತ್ತಿಯನ್ನ ರೂಪಿಸ್ಕೊಳ್ಬೇಕಾಗುತ್ತೆ ನಿವೃತ್ತಿಯ ಸಂದರ್ಭದಲ್ಲಿ ನಾವು ಹೇಗೆ ಇನ್ಕಮನ್ನ ಜನರೇಟ್ ಮಾಡ್ಬೋದು ಅಂತ ಸೊ ಇಲ್ಲೂ ಕೂಡ ಅಷ್ಟೇ ಇಪ್ಪತ್ತು ಪರ್ಸೆಂಟನ್ನು ಅನ್ನ ಎತ್ತಿಡೋದು ಅದೇ ಕಾರಣಕ್ಕೆ ಕೇವಲ ನಾವು ನಮ್ಮ ಖರ್ಚಿಗೋಸ್ಕರ ಅಥವಾ ನಿವೃತ್ತಿಯ ನಂತರಕ್ಕೋಸ್ಕರ ಅಂಥೇಳಿ ನಾವು ಮಾಡೋದಿಲ್ಲ ಅದರ ಬದಲಾಗಿ ನಿಮ್ಮ ಮಕ್ಕಳ ಎಜುಕೇಷನ್ಗೆ ಇರ್ಬೋದು ಅಥವಾ ಅವರ ಮದುವೆಗೆ ಇರ್ಬೋದು ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಇಂಥ ಸಂದರ್ಭದಲ್ಲಿ ಇದೆಯಲ್ಲ ನೀವು ಈ ಇಪ್ಪತ್ತು ಪರ್ಸೆಂಟನ್ನು ಏನು ಇತ್ತಿಟ್ಟಿರ್ತೀರೋ ಅದೇ ನಿಮಗೆ ಆಗ ಟೈಮಿಗೆ ಸರಿಯಾಗಿ ಕೈಗೆ ಬರೋದು ಹಾಗಾಗಿ ಈ ಇಪ್ಪತ್ತು ಪರ್ಸೆಂಟನ್ನು ಯಾವ ಕಾರಣಕ್ಕೂ ಮಿಸ್ ಮಾಡದೆ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಇಲ್ಲಿ ನೋಡಿ ಈ ರೂಲಲ್ಲಿ ಬೇಸಿಕ್ ನೀಡ್ಸ್ ಅಂತ ಹೇಳಿ ಬಂದಾಗ ನೀವು ಖರ್ಚು ಮಾಡಲೇಬೇಕು ಅದನ್ನು ಬಿಟ್ಟು ಹಾಕೋದಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಈಗಿನ ಯುವಕ ಯುವತಿಯರು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಐಷಾರಾಮಿ ಜೀವನವನ್ನು ಬಯಸ್ತಾರೆ ಅದು ಕೂಡ ಆಗತಾನ ಕೆಲಸಕ್ಕೆ ಸೇರಿದರೆ ಒಂದು ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಳ್ಬೇಕು ಅಥವಾ ಒಂದು ದುಬಾರಿ ಕಾರೋ ದುಬಾರಿ ಬೈಕೋ ಪರ್ಚೇಸ್ ಮಾಡಬೇಕು ದುಬಾರಿ ಫೋನನ್ನು ಕೈಯಲ್ಲಿ ಇಟ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಒಂಥರ ಲೈಫ್ ಸ್ಟೈಲ್ ಹಂಗಿದೆ ಆ ಪ್ರತಿಷ್ಠೆಯ ಪ್ರಶ್ನೆ ಬರುತ್ತೆ ಸೊ ಅದಕ್ಕೋಸ್ಕರ ಖರ್ಚು ಮಾಡ್ತಾರೆ ಅದನ್ನೆಲ್ಲ ಬೇಡ ಅಂತ ಹೇಳಲ್ಲ ನೀವು ಮಾಡಿ ನಿಮ್ಮಿಂದ ಸಾಧ್ಯ ಇದೆ ಅಂತ ಆದರೆ ಆದರೂ ಕೂಡ ಆ ಇಪ್ಪತ್ತು ಪರ್ಸೆಂಟ್ ಅನ್ನ ನೀವು ಇಲ್ಲಿ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಅಥವಾ ಸೇವಿಂಗ್ಸ್ ಮಾಡೋದ್ರಲ್ಲಿ ಯಾವ ಕಾರಣಕ್ಕೂ ಕೂಡ ಮರಿಬಾರ್ದು ಇಲ್ಲಿ ನಾವು ಈಗ ಹೂಡಿಕೆ ಅಂತ ಹೇಳಿ ಬಂದಾಗ ಅದನ್ನ ನೀವೇ ಪ್ಲಾನ್ ಮಾಡ್ಕೊಳ್ಬೇಕು ಎಲ್ಲೆಲ್ಲಿ ಹೂಡಿಕೆ ಮಾಡ್ಬೋದು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತೇಳಿ ಯಾಕಂದ್ರೆ ಮ್ಯೂಚುವಲ್ ಫಂಡಲ್ಲಿ ನೀವು ಹಾಕ್ಬೋದು ಅಥವಾ ಫಿಕ್ಸೆಡ್ ಡೆಪಾಸಿಟ್ ಎಫ್ ಡಿ ಇಡ್ಬೋದು ಅಷ್ಟೇ ಅಲ್ದೇ ರಿಯಲ್ ಎಸ್ಟೇಟಲ್ಲಿ ಹೂಡಿಕೆ ಮಾಡ್ಬೋದು ಗೋಲ್ಡಲ್ಲಿ ಹೂಡಿಕೆ ಮಾಡ್ಬೋದು ಹೀಗೆ ನೂರಾರು ದಾರಿಗಳು ಖಂಡಿತವಾಗ್ಲೂ ಹೂಡಿಕೆಗೆ ಅಥವಾ ಸೇವಿಂಗ್ಸ್ಗೆ ಇದೇ ಇದೆ ನೀವು ಅದನ್ನು ಫಾಲೋ ಮಾಡ್ಬೋದು ಈಗ ಲೆಕ್ಕಾಚಾರದ ಪ್ರಕಾರ ನೋಡಿ ಫಸ್ಟ್ ಆಫ್ ಆಲ್ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಅದರಲ್ಲಿ ಹತ್ತು ಸಾವಿರ ರೂಪಾಯಿ ಬೇಸಿಕ್ ನೀಡ್ಸಿಗೆ ಹೋಯಿತು ಮತ್ತೆ ಉಳ ಉಳಿದಂಥ ಹತ್ತು ಸಾವಿರದಲ್ಲಿ ಆರು ಸಾವಿರ ರೂಪಾಯಿ ವಾಂಡ್ಸ್ ಅಥವಾ ನಿಮ್ಮ ಆಸೆಗಳನ್ನು ಪೂರೈಸೋದಕ್ಕೆ ಹೋಯಿತು ಅದಾದ್ಮೇಲೆ ಉಳಿದಂಥ ನಾಲ್ಕು ಸಾವಿರ ಇದೆಯಲ್ಲ ಈ ನಾಲ್ಕು ಸಾವಿರವನ್ನು ಖಡಾಖಂಡಿತವಾಗಲಿ ನೀವು ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗಿಗೆ ಇಡಲೇಬೇಕು ಯಾಕೆ ಅಂತ ಹೇಳಿದರೆ ನೀವು ಅಲ್ಲಿ ಬೇಸಿಕ್ ನೀಡ್ಸಿಗೆ ಎಷ್ಟು ಖರ್ಚು ಮಾಡ್ತೀರಿ ಅಥವಾ ಗೆ ಎಷ್ಟು ಖರ್ಚು ಮಾಡ್ತೀರಿ ಅದು ನೀವು ಬೇಕಾದಾಗೆ ನೀವು ಡಿವೈಡ್ ಮಾಡ್ಕೊಳ್ಬೋದು ಬಟ್ ಮಿನಿಮಮ್ ಆಗಿ ಇಪ್ಪತ್ತು ಪರ್ಸೆಂಟನ್ನು ನೀವು ಹೂಡಿಕೆ ಅಥವಾ ಸೇವಿಂಗ್ಸ್ ಮಾಡ್ತಾ ಹೋಗ್ಬೇಕು ಪ್ರತಿ ತಿಂಗಳ ಲೆಕ್ಕ ನಾನು ಹೇಳ್ತಾ ಇರೋದು ಸೊ ಇದು ಪ್ರಾರಂಭದಲ್ಲಿ ಕೆಲಸಕ್ಕೆ ಸೇರಿದಂಥವ್ರು ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಇರೋದು ಯಾವುದೇ ಕೆಲಸಕ್ಕೆ ಸೇರಿದ್ರು ಕೂಡ ಒಂದು ಹತ್ತು ಹದಿನೈದು ವರ್ಷ ಆಯ್ತು ಅಂತ ಹೇಳಿದಾಗ ಅಷ್ಟು ವರ್ಷ ಕಾಯಬೇಕು ಅಂತಿಲ್ಲ ನಾಲ್ಕು ವರ್ಷಗಳಲ್ಲಿ ನಿಮಗೆ ಪ್ರಮೋಷನ್ ಸಿಗುತ್ತೆ ಬಡ್ತಿ ಆಗುತ್ತೆ ಹಾಗೆಯೇ ಯಾವ ಥರ ನಿಮಗೆ ಪ್ರಮೋಷನ್ ಆಗುತ್ತೋ ಅಥವಾ ನೀವೇನಾದ್ರು ಕೆಲಸ ಚೇಂಜ್ ಮಾಡಿದ್ರೋ ಅದೇ ತರ ನಿಮಗೆ ಆದಾಯ ಕೂಡ ನಿಮ್ಮ ಸ್ಯಾಲ್ರಿ ಏನಿದೆ ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಿದ್ರೆ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ಡ್ ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಥವಾ ಎಕ್ಸ್ಪೀರಿಯನ್ಸ್ಡ್ ಯಾವ ತರದ ರೂಲ್ ಅನ್ನ ಫಾಲೋ ಮಾಡಬೇಕು ಇದೇ ಫಿಫ್ಟಿ ತರ್ಟಿ ಟ್ವೆಂಟಿ ರೂಲ್ ಅನ್ನ ಫಾಲೋ ಮಾಡಬೇಕು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ ಸೊ ಇಲ್ಲಿ ನೀವು ಗಮನಿಸಬೇಕು ಇಪ್ಪತ್ತು ಸಾವಿರದ ನೆಕ್ಸ್ಟ್ ಅಂತ ಹೇಳಿದ್ರೆ ನಲ್ವತ್ ಸಾವಿರ ಅಂತ ನಾನೊಂದು ಎವರೇಜ್ ಅಮೌಂಟ್ ಅನ್ನ ತಗೊಳ್ತೀನಿ ಸ್ಯಾಲ್ರಿ ಅಂತ ಹೇಳಿದ್ರೆ ಇಪ್ಪತ್ ಸಾವಿರ ಅಂತ ಹೇಳಿ ನೀವು ಹತ್ತು ವರ್ಷ ಆಯ್ತು ಅಂತ ಹೇಳಿದಾಗ ಅದು ಎಷ್ಟು ಜಾಸ್ತಿ ಆದ್ರೂ ಆಗ್ಬೋದು ಒಂದು ಮಿನಿಮಮ್ ಅಂತ ಹೇಳಿದ್ರೆ ನಲ್ವತ್ ಸಾವಿರ ರೂಪಾಯಿ ಅಂತೂ ಹಾಗೆ ಆಗುತ್ತೆ ಸರಿ ಡಬಲ್ ಆಗಿರುತ್ತೆ ಹತ್ತು ವರ್ಷದಲ್ಲಿಂತ ಇಟ್ಕೊಳ್ಳೋಣ ಸೊ ಆ ನಲ್ವತ್ತು ಸಾವಿರದನ್ನ ಇಟ್ಕೊಂಡು ಹೇಗೆ ನೀವು ಇಲ್ಲಿ ಈ ರೂಲ್ ಆಫ್ ಮನಿ ಹೆಂಗೆ ಇಲ್ಲಿ ಅಪ್ಲೈ ಆಗುತ್ತೆ ಅಂತ ಕೇಳಿದ್ರೆ ನೀವು ಸ್ವಲ್ಪ ಚೇಂಜಸ್ ಅನ್ನ ಮಾಡ್ಕೊಳ್ಬೇಕು ಇಲ್ಲಿ ನೀವು ಸೇವಿಂಗ್ಸ್ ಅಂತ ಹೇಳಿ ಬಂದಾಗ ಅಲ್ಲಿ ನಲವತ್ತು ಪರ್ಸೆಂಟ್ ಅನ್ನ ಇಡಬೇಕಾಗತ್ತೆ ಸೊ ಮೊದಲನೇದಾಗಿ ನಿಮ್ಮ ಕರಿಯರ್ ಸ್ಟಾರ್ಟ್ ಮಾಡಿದಾಗ ನೀವು ಇಪ್ಪತ್ತು ಪರ್ಸೆಂಟ್ ಇಟ್ಟಿದ್ರಿ ಬಟ್ ಇಲ್ಲಿ ನೀವು ನಲವತ್ತು ಪರ್ಸೆಂಟ್ ಅನ್ನ ಸೇವಿಂಗ್ಸ್ಗೋಸ್ಕರ ಇಡಬೇಕಾಗತ್ತೆ ಅದೇ ತರ ವಾಂಡ್ಸ್ ಅಂತ ಹೇಳಿ ಬಂದಾಗ ವಾಂಡ್ಸ್ಗೆ ನೀವು ಇಲ್ಲಿ ಮೂವತ್ತು ಪರ್ಸೆಂಟ್ ಇಡೋದಲ್ಲ ಇಪ್ಪತ್ತು ಪರ್ಸೆಂಟನ್ನು ಇಡಬೇಕು ಯಾಕಂದರೆ ನಿಮಗೆ ಏಜ್ ಆಗ್ತಾ ಆಗ್ತಾ ನಿಮ್ಮ ದುಬಾರಿ ಲೈಫನ್ನು ಅಥವಾ ಆ ವಾಂಟ್ಸ್ ಉಂಟಲ್ಲ ಕಡಿಮೆ ಮಾಡ್ತಾ ಹೋಗಬೇಕು ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತ ಹೇಳ್ತೀವಲ್ಲ ಆ ಥರ ಕಡಿಮೆ ಮಾಡ್ತಾ ಹೋಗಬೇಕು ಹಾಗೆಯೇ ಬೇಸಿಕ್ ನೀಡ್ಸ್ಗೆ ಬಂದಾಗ ನೀವು ಫಸ್ಟಿಗೆ ಫಿಫ್ಟಿ ಪರ್ಸೆಂಟ್ ಇಟ್ಟಿದ್ರಿ ನಿಮ್ಮ ಕರಿಯರನ್ನು ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಅಲ್ಲ ಇಲ್ಲಿ ಅಗೈನ್ ಫಾರ್ಟಿ ಪರ್ಸೆಂಟ್ ಬೇ ಫಾರ್ಟಿ ಪರ್ಸೆಂಟನ್ನು ಬೇಸಿಕ್ ನೀಡ್ಸ್ಗೆ ಇಡಬೇಕು ಅಂದರೆ ಫಾರ್ಟಿ ಟ್ವೆಂಟಿ ಫಾರ್ಟಿ ಫಾರ್ಟಿ ತೌಸಂಡ್ ರುಪೀಸ್ ಸ್ಯಾಲ್ರಿ ಇದೆ ಅಂತ ಹೇಳಿದರೆ ಹದಿನಾರು ಸಾವಿರ ರೂಪಾಯಿಯನ್ನು ಬೇಸಿಕ್ ನೀಡ್ಸಿಗೆ ನೀವು ತಿಂಗಳು ಎತ್ತಿಡಬೇಕು ಅದೇ ಥರ ವಾನ್ಸ್ಗೆ ಹೇಳಿ ನೀವು ಮೊದಲು ಆರು ಸಾವಿರ ಇಡ್ತಾ ಇದ್ರಿ ಈಗ ಎಂಟು ಸಾವಿರ ಇಟ್ಟರೆ ಸಾಕು ಹಾಗೆಯೇ ನೆಕ್ಸ್ಟು ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಅಂತೇಳಿ ಬಂದಾಗ ಅಗೈನ್ ನೀವು ಹದಿನಾರು ಸಾವಿರ ರೂಪಾಯಿಯನ್ನು ಎತ್ತಿಡಬೇಕು ಹಾಗೆ ನೀವು ಪ್ಲಾನ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ನಿವೃತ್ತಿಯ ಸಂದರ್ಭದಲ್ಲಿ ನಿಮ್ಮ ಕೈಯಲ್ಲಿ ಒಂದು ದೊಡ್ಡ ಮೊತ್ತದ ಹಣ ಇರೋದಕ್ಕೆ ಸಾಧ್ಯ ಇದೆ ಅಷ್ಟೇ ಅಲ್ಲದೆ ನೀವು ಗಳಿಸುವಂಥ ಸ್ಯಾಲ್ರಿ ಏನಿದೆ ಆ ಟೈಮಲ್ಲಿ ಆ ಸ್ಯಾಲ್ರಿಯಷ್ಟೇ ಹಣ ನೀವು ಹೂಡಿಕೆ ಮಾಡಿದ ಅಥವಾ ಸೇವಿಂಗ್ಸ್ ಮಾಡಿದಂಥ ಹಣ ಇದೆಯಲ್ಲ ಅದರ ಬಡ್ಡಿ ಬರೋದಕ್ಕೆ ಸಾಧ್ಯ ಇದೆ ಸೊ ಈ ರೂಲ್ ಆಫ್ ಮನಿಯನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಶ್ರೀಮಂತರಾಗೋದಕ್ಕೆ ಸಾಧ್ಯ ಇದೆ ಆದ್ರೆ ಈಗ ತುಂಬಾ ಜನ ಅನ್ಕೊಳ್ಬಹುದು ಇಪ್ಪತ್ತು ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಅಂತ ಹೇಳಿದ್ರು ನನ್ನ ಹತ್ರ ಸಾವಿರ ರೂಪಾಯಿ ಇಲ್ಲ ಅಥವಾ ಇಪ್ಪತ್ ಸಾವಿರ ರೂಪಾಯಿ ಸಂಬಳ ಬರಲ್ಲ ತಿಂಗಳು ತಿಂಗಳು ಅಂತ ಹೇಳಿ ನೀವೇನು ಯೋಚನೆ ಮಾಡ್ಬೇಕಾಗಿದ್ದಿಲ್ಲ ನಿಮಗೆ ಎಷ್ಟು ಸಂಬಳ ಬರುತ್ತೋ ಅಲ್ಲಿಂದನೇ ಸ್ಟಾರ್ಟ್ ಮಾಡಿ ಇದಕ್ಕೆ ಇಂತಿಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇಂತಿಷ್ಟೇ ಸೇವಿಂಗ್ಸ್ ಮಾಡಬೇಕು ಹೇಳಿ ಏನು ಲೆಕ್ಕಾಚಾರ ಇಲ್ಲ ಆದಷ್ಟು ಖರ್ಚು ಕಡಿಮೆ ಮಾಡಿ ಬೇಸಿಕ್ ಗೆ ಎಷ್ಟು ಬೇಕೋ ಮೂಲಭೂತ ಅವಶ್ಯಕತೆಗಳಿಗೆ ಅದಕ್ಕೆ ಅಷ್ಟೇ ಖರ್ಚು ಮಾಡಿ ಹೆಚ್ಚು ಖರ್ಚು ಮಾಡೋದಿಕ್ಕೆ ಹೋಗ್ಬೇಡಿ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಹಣವನ್ನ ಉಳಿಸೋ ಅಭ್ಯಾಸ ಇದೆಯಲ್ಲ ಅದನ್ನ ಈಗಿನಿಂದನೇ ಸ್ಟಾರ್ಟ್ ಮಾಡಿ ಹಣ ಉಳಿಸುವಂತ ಅಭ್ಯಾಸವನ್ನ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ ಆದ್ರೆ ನಿಮಗೆ ಹೋಗ್ತಾ ಹೋಗ್ತಾ ಅದೊಂಥರ ಹ್ಯಾಬಿಟ್ ತರ ಆಗೋಗ್ಬಿಡುತ್ತೆ ನೀವು ಅದನ್ನ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಆಮೇಲೆ ಅದೇ ತರ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತೀರಿ ಸೊ ಹಾಗಾಗಿ ನಿಮಗೆ ಏನು ಈ ಶ್ರೀಮಂತಿಕೆಯ ಹಾದಿ ಇದೆಯಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಸೊ ತುಂಬ ಜನಕ್ಕೆ ಈಗ ಅನ್ನಿಸ್ತಾ ಇರ್ಬೋದು ಯೆಸ್ ನಾನು ಇದನ್ನು ಮಾಡೋದಕ್ಕೆ ರೆಡಿ ಇದ್ದೀನಿ ಬಟ್ ಎಲ್ಲಿ ಹೂಡಿಕೆ ಮಾಡಬೇಕು ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಯಾವ ಥರದ ಹೂಡಿಕೆ ಮಾಡಬೇಕು ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಸೊ ನೀವು ಅದಕ್ಕೆ ಯೋಚನೆ ಮಾಡಬೇಕಾಗಿದ್ದಿಲ್ಲ ನಿಮಗೆ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಪರ್ಸನಲ್ ಫಿನಾನ್ಸನ್ನು ಹೆಂಗೆ ನಿಭಾಯಿಸಬೇಕು ಅಂತ ಹೇಳಿ ಕೊಡೋದಕ್ಕೆ ನಾವಿದ್ದೀವಿ ಆಪ್ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ನಿಮಗೆ ಫ್ರೀಡಮ್ ಆ್ಯಪಲ್ಲಿ ಬಹಳಷ್ಟು ಕೋರ್ಸ್ಗಳು ಪರ್ಸನಲ್ ಫೈನಾನ್ಸಿಗೆ ಸಂಬಂಧಪಟ್ಟಂತೆ ಇದ್ದಾವೆ ನೀವು ಅದನ್ನು ನೋಡಿದರೆ ಸಾಕು ನೀವು ಮ್ಯೂಚುವಲ್ ಫಂಡಲ್ಲಿ ಹಾಕಬೇಕಾ ಮ್ಯೂಚುವಲ್ ಫಂಡಲ್ಲಿ ಹಾಕೋದಿದ್ರೆ ಯಾವ ಥರ ಅದನ್ನು ನಾನು ನೋಡಬೇಕು ಅಥವಾ ಯಾವ ಥರದ ಮ್ಯೂಚುವಲ್ ಫಂಡಲ್ಲಿ ಹಾಕಬೇಕು ಶೇರ್ ಮಾರ್ಕೆಟಲ್ಲಿ ಹಾಕಬೇಕು ಅಂತ ಅಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ಬೋದು ಅಷ್ಟೇ ಅಲ್ಲದೆ ಎಫ್ ಡಿ ಇಡ್ತೀನಿ ಅಂತ ಹೇಳಿದ್ರೆ ಯಾವ ಥರ ಎಫ್ ಡಿ ಇಡಬಹುದು ನಾನು ಇದೆಲ್ಲದರ ಬಗ್ಗೆ ನಿಮ್ಮ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಲ್ಲ ಅದನ್ನು ಫ್ರೀಡಮ್ ಆ್ಯಪ್ ಅಲ್ಲಿ ಹೇಳಿಕೊಡಲಾಗುತ್ತೆ ನೀವು ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡಿ ಆ ಕೋರ್ಸ್ಗಳನ್ನು ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ಮತ್ತೆ ಆಗ್ತಡ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಶ್ರೀಮಂತಿಕೆಯ ಹಾದಿಯಲ್ಲಿ ಸಾಗಿ ಆಲ್ ದಿ ಬೆಸ್ಟ್